फ्रेंड्स वेलकम बैक टू मै चानल इवत्तु बंदु गृहिणियर्गे वंदु आरोग्यकरवादंतह हेल्थ विषयवागि वंदु विषय तंदिदीनि एनंतंद्रे तुंबा जनक्के पीरियड्स टाइमल आगुवंत पेन गे मत्ते पीरियड्स अल्लि याव रीति इरबेकु मनेयल्लि याव रीति शुचित्वन्न कापाडिकोबेकु नीवु याव रीति हैजीनिक आगिरबेकु हागु सुस्तिगे बरुवंतह होट्टे नोवुगे कैकाल नोवुगे सोंट नोवुगे लेडीस एनु माडबेकु मनेयल्लि सिंपल आगि मेडिसिन इल्लदे अंत इवत्तिन वीडियो याकंद्रे इदु हेळ्कोळ्ळक आगदे इरुवंत ओंदु गुट्टु नोवु अल्वा जस्ट पीरियड्स अंत हेळबहुदु बट केलवरिगे तुंबाने पेन इरुत्ते केलवरिगंतू होट्टे हेळदंग आग्ता इरुत्ते मत्ते ವಜೈನಲ್ ಪೈನ್ ಅಂತೂ ಹೆವಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕಾಲು ನೋವು ಸೊಂಟ ನೋವು ತಡೆಯೋಕ್ಕಾಗದೇ ಇರುವಂತಹ ವಿಪರೀತವಾದಂತಹ ನೋವು ಮೂಡ್ ಸ್ವಿಂಗ್ಸು ಮೂಡ್ ವೇರಿಯೇಷನ್ ತುಂಬ ಇರುತ್ತೆ ಕಾರಣ ಎಲ್ಲನೂ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೇ ಆಗೋದು ಸೊ ತುಂಬ ಜನ ಲೇಡೀಸ್ ನನ್ನ ವಿಡಿಯೋಸ್ ಬ್ಲಾಗ್ಸ್ ನೋಡ್ತಿರಲ್ವ ಸೊ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆಲ್ರೆಡಿ ಇದಕ್ಕೆ ನಾನೊಂದು ಒಂದು ಹೆಲ್ತ್ ವಿಷಯವಾಗಿ ನಾನು ವಿಡಿಯೋ ಹಾಕಿದ್ದೀನಿ ಅನಿತಾ ಹಚ್ಚೂರ್ ಚಾನಲಲ್ಲಿ ಒಂದು ವರ್ಷಕ್ಕೂ ಮುಂಚೆ ಪೀರಿಯಡ್ಸ್ ಪೇಯ್ನ್ಗೆ ಯಾವ ರೀತಿ ರೆಮಿಡೀಸ್ ಮಾಡ್ಕೊಳ್ಳೋದು ಅಂತ ಬಟ್ ಈಗ ಅದು ತುಂಬ ಹಳೆ ವಿಡಿಯೋ ಆಗಿರೋದ್ರಿಂದ ನಿಮಗೆ ಈ ಚಾನಲಲ್ಲಿ ಒಂದು ಒಂದು ಇನ್ಫಾರ್ಮೇಷನ್ ಆಗಿರಲಿ ಅಂತ ಈಗ ಕರೆಕ್ಟಾಗಿ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಬಂದು 28 to 35 ಡೇಸ್ಗೆ ಸರ್ಕಲ್ ಇರುತ್ತೆ ಅಂದರೆ ಈ ತಿಂಗಳು ನೀವು ಒಂದನೇ ತಾರೀಕಾಗಿ ಇಲ್ಲ ಒಂದು 18ನೇ ತಾರೀಕು 15ನೇ ತಾರೀಕು ಆಗಿದ್ದೀರಂದರೆ ನೆಕ್ಸ್ಟ್ ಮಂತ್ಗೆ ಒಂದೆರಡು ದಿವಸ ವೇರಿಯೇಷನಲ್ಲಿ ಅದೇ ದಿವಸಕ್ಕೆ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಸೊ 15ನೇ ತಾರೀಕು ನೀವು ಈ ತಿಂಗಳಾಗಿದ್ರೆ ಬರೋ ತಿಂಗಳು 14, 12, 13 ಇಲ್ಲ ಎಕ್ಸಾಕ್ಟಾಗಿ 15ಕ್ಕೋ ಕೂಡ ಕೆಲವರು ಆಗ್ತಾರೆ ಇಲ್ಲ ಕೆಲವರು 2-3 ದಿವಸ ವೇರಿಯೇಷನಲ್ಲಿ ಮುಂದಕ್ಕೋ ಹಿಂದಕ್ಕೋ ಆಗ್ಬೋದು ಸೊ ಈ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ನಾನು ಹೇಳ್ತಾ ಇರೋದು ಏನಂದರೆ ತುಂಬಾ ಪೇಯ್ನ್ ಇರುತ್ತೆ ನಿಮಗೆ ಬಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಅಂದರೆ 45 ಡೇಸ್ಗೆ 60 ಡೇಸ್ಗೆ ಒನ್ಸ್ ಆಗೋದು ಇಲ್ಲ 20 ಡೇಸ್ ಒನ್ಸ್ ಆಗೋದು ಈ ರೀತಿ ಇರೋದನ್ನೆಲ್ಲನೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತಾರೆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ ಬಟ್ ಈಗ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಬರುವಂತಹ ಹೊಟ್ಟೆ ನೋವು ಮತ್ತು ಅಬ್ಡಾಮಿನಲ್ ಪೇಯ್ನ್ಗೆ ಏನು ಮಾಡಬೇಕು ತುಂಬಾ ಹೇಳ್ಕೊಳೋಕ್ಕಾಗದೇ ಇರೋ ನೋವಿರುತ್ತೆ ಆಗಿನ ಕಾಲದಲ್ಲೆಲ್ಲ ಏನು ಮಾಡೋರು ಅಂತಂದರೆ ಈ ರೀತಿ ಎಲ್ಲ ಪೇಯ್ನ್ ಅನುಭವಿಸ್ತಾರೆ ತುಂಬ ಕಷ್ಟ ಅನುಭವಿಸ್ತಾರೆ ಲೇಡೀಸ್ ಅಂತ ಹೇಳ್ಬಿಟ್ಟು ಮತ್ತು ಮೂಟೋದೆಲ್ಲ ಅಶುದ್ಧ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಯಾವುದಾದ್ರೂ ಒಂದು ರೂಮ್ನ ಇಲ್ಲ ಯಾವುದಾದ್ರೂ ಒಂದು ಇತ್ತಿಲ್ ಮನೆಯೋ ಯಾವುದೋ ಬಿಟ್ಬಿಟ್ಟು 3 ದಿವಸ ಅವ್ರಿಗೆ ಎಲ್ಲನೂ ಸಪ್ರೇಟ್ ಇಡ್ತಿದ್ರು ಬಟ್ ಅದನ್ನೊಂದು ಶೋಷಣೆ ರೀತಿಯಲ್ಲೇ ಹೆಣ್ಮಕ್ಳ ಭಾವನೆ ಯಾಕಂತಂದರೆ ಒಂಥರ ಮನೇಲಿರುವಂಥ ಎಲ್ಲ ಗಂಡಸ್ರಿಗೂ ಗೊತ್ತಾಗ್ತಾ ಇತ್ತು ಇವ್ರು ಈಚೆ ಆಗಿದ್ದಾರೆ ಅಂತ ಮತ್ತು ಆ ಥರ ಒಂಥರ ಏನಂದರೆ ಅಸ್ಪೃಶ್ಯತೆ ಟಚಿಂಗ್ ಇಲ್ಲದೆ ಅಂದರೆ ಒಂದು ಸ್ವಲ್ಪ ಕೂಡ ಮುಟ್ಕೋಬಾರ್ದು ಆ ರೀತಿ ಒಂಥರ ಇದನ್ನೆಲ್ಲ ಒಂದು ಶೋಷಣೆಯಾಗೆ ನೋಡಿದ್ರು ಬಟ್ ಈಗ ಬೆಳೀತಾ ಬೆಳೀತಾ ಕಾಲ ಅದೆಲ್ಲ ಒಂದು ಸೈಂಟಿಫಿಕ್ ಆಗಿ ಆ ಥರ ಎಲ್ಲ ಏನೂ ಇಲ್ಲ ಇದೆಲ್ಲ ಜಸ್ಟ್ ಒಂದು ನ್ಯಾಚುರಲ್ ಆಗಿ ಆಗುವಂಥ ವಿಷಯ ಅಂತ ಹೇಳ್ಬಿಟ್ಟು ಈಗ ಅದೆಲ್ಲ ಇಲ್ಲ ಸಂಪ್ರದಾಯಗಳು ಕೆಲವ್ರ ಮನೆಗಳಲ್ಲಿ ತುಂಬ ಟ್ರೆಡಿಷ್ನಲ್ ಆಗಿರೋರ ಮನೆಗಳಲ್ಲಿ ನಡೆಯುತ್ತೆ ಬಟ್ ಈಗೆಲ್ಲನೂ ಆ ರೀತಿ ಇಲ್ಲ ಈಗ ಅಡುಗೆ ಮನೆಗೂ ಹೋಗ್ತಾರೆ ಅಡುಗೆ ಮಾಡ್ತಾರೆ ಬಟ್ ಪೂಜೆ ಎಲ್ಲ ಮಾಡಿದೆ ಮನೇಲಿ ಎಲ್ಲ ಕೆಲಸನೂ ಹೆಣ್ಮಕ್ಳೇ ಮಾಡ್ತಾರೆ ಬಟ್ ಈ ಕೋಸಿಸ್ಟರ್ಸ್ ಇದ್ದಾಗ ಸೊಸೆಯರು ಮನೇಲಿರೋವಾಗ ಕೆಲವರು ಅಡುಗೆ ಮನೆಗೆ ಬಿಡಲ್ಲ ಪೂಜೆ ಮನೆಗೆ ಬಿಡೋದಿಲ್ಲ ಜಸ್ಟ್ ಮನೆಗೆಲ್ಲ ಕೆಲಸನೂ ಮಾಡ್ಬೋದು ಆ ರೀತಿ ಈಗಿದೆ ನನಗೆ ಗೊತ್ತಿರೋ ಪ್ರಕಾರ ಆ ರೀತಿ ಮಾಡ್ತಾರೆ ಸೊ ಒಬ್ಬೊಬ್ಬರು ಇರೋರು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಮಾಡಲೇಬೇಕು ಕೆಲಸಗಳನ್ನು ಸೊ ಈ ಥರ ಇರೋವಾಗ ಆಗುವಂತಹ ಹೊಟ್ಟೆ ನೋವು ಮತ್ತು ದೇಹದಲ್ಲಾಗುವಂಥ ಎಷ್ಟೇ ಕುಗುವಿಕೆ ಸುಸ್ತು ಏನೇ ಇದ್ದರೂ ಅದನ್ನೆಲ್ಲನೂ ನಿಭಾಯಿಸ್ಬೇಕು ಮನೇಲಿ ಮಕ್ಕಳು ನೋಡ್ಕೋಬೇಕು ಈ ಡೆಲಿವರಿ ಆದಮೇಲಂತೂ ಫಸ್ಟ್ ಪೀರಿಯಡ್ ಅಂತಾಗುತ್ತೆ ಸೊ ಆ ಟೈಮ್ ತುಂಬ ಪೇಯ್ನ್ ಇರುತ್ತೆ ಅವಾಗ ಮಗುನೂ ನೋಡ್ಕೋಬೇಕು ಮನೇಲೂ ನೋಡ್ಕೋಬೇಕು ಬಾಣಂತನ ನಿಭಾಯಿಸ್ಬೇಕು ಕೂತು ಮಗುಗೆ ಹಾಲು ಕೊಡಬೇಕು ಬ್ಯಾಕ್ ಪೇಯ್ನ್ ಈ ರೀತಿ ಎಲ್ಲ ಬರುತ್ತೆ ಮತ್ತು ಮನೇಲೂ ಕೂಡ ಮನೇಲೆಲ್ಲ ಕೆಲಸ ಮಾಡಬೇಕು ತುಂಬಾ ಮೂಡ್ ಸ್ವಿಂಗ್ಸ್ ಆಗುತ್ತೆ ತಡೆಯೋಕ್ಕಾಗದೇ ಇರುವಂಥ ಕಷ್ಟ ಅದು ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ ಎಲ್ಲ ಕೆಲಸ ಮಾಡಬೇಕು ಬಟ್ ನೋವು ನಿಭಾಯಿಸ್ಬೇಕು ಈಗ ನೋವು ನಿಭಾಯಿಸೋದಕ್ಕೆ ನಾನು ಫಸ್ಟ್ ರೆಮಿಡೀಸ್ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಈಗ ನಿಮಗೆ ಆಗ್ತೀರಾ ಕರೆಕ್ಟಾಗಿ ಪೀರಿಯಡ್ ಆಗ್ತಾಯಿದ್ದೀರಾ ಅಂತಂದರೆ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಬಿಸಿ ನೀರನ್ನು ತಟ್ಟೆ ಮುಚ್ಚಿಬಿಡಿ ಸೊ ಮೆಂತ್ಯ ನೀರೆಲ್ಲ ಇಳ್ಕೊಂಡು ನಿಮಗೆ ಕಲರ್ ಚೇಂಜ್ ಆಗಿರುತ್ತೆ ಸೊ ಆ ನೀರನ್ನು ಹಾಗೆ ಕುಡಿದು ಆ ಮೆಂತ್ಯಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ತಟ್ಟೆ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡಿ ಸೊ ಆ ನೀರು ಬೆಳಗ್ಗೆ ಬಿಸಿ ಬಿಸಿ ಬಿಸಿಯಾಗಿ ಬೆಚ್ಚಗೆ ನೀವು ಒಂದೇ ಸಮನೆ ಕುಡಿಬೇಕು ಒಂದೇ ಸಮನೆ ಕುಡಿದ್ಬಿಡ್ಬೇಕು ಟೀ ಕಾಫಿ ಥರ ಕುಡಿಯೋ ಹಾಗಿಲ್ಲ ಸೊ ಸ್ವಲ್ಪ ಬಿಸಿ ಬಿಸಿಯಾಗಿ ಬೆಚ್ಚಗೆ ಹೋಗಬೇಕು ಹೊಟ್ಟೆಗೆ ನಿಮಗೆ ಸೊ ಆ ರೀತಿ ಕುಡಿಯೋದ್ರಿಂದ ಕೂಡ ನಿಮಗೆ ನೋವು ಕಡಿಮೆ ಆಗುತ್ತೆ ಎರಡನೇ ರೆಮೆಡಿ ಬಂದು ಇದು ಬರೀ ಹೊಟ್ಟೆಯಲ್ಲಿ ಮಾಡಬೇಕು ಮೆಂತ್ಯ ನೀರು ಬೇಕಾದರೆ ಸೋಂಪನ್ನು ಕಷಾಯ ಮಾಡ್ಕೊಂಡು ಸೋಂಪು ನೀರನ್ನು ಕುಡಿಬೋದು ಅದು ನಿಮಗೆ ಸೊಂಟ ನೋವು ಕಾಲು ನೋವನ್ನೆಲ್ಲ ಕಡಿಮೆ ಮಾಡುತ್ತೆ ಮೂರನೇ ರೆಮೆಡಿ ಬಂದುಬಿಟ್ಟು ಮಜ್ಜಿಗೆ ಮಜ್ಜಿಗೆಯನ್ನು ತುಂಬ
ಚೆನ್ನಾಗಿ ಕುಡಿಬೇಕು. ಮಜ್ಜಿಗೆ ಕುಡಿಯೋದ್ರಿಂದ ಕೆಲವರು ಅಂತಾರೆ ಮೊಸರೆಲ್ಲ ತಿಂದರೆ ಬಟ್ಟೆ ವಾಸನೆ ಬರುತ್ತೆ ಅಂತ, ಆ ಥರ ಎಲ್ಲ ಏನೂ ಇಲ್ಲ. ಮಜ್ಜಿಗೆ ಮಾಡ್ಕೊಳ್ಳಿ, ಮಜ್ಜಿಗೆಗೆ ಶುಂಠಿ ಪೇಸ್ಟ್ ಹಾಕಿ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಇಂಗು ಇಂಗು ಹಾಕ್ಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ರೆಗ್ಯುಲರ್ ಪೀರಿಯಡ್ಸ್ ಹಾಗೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಹೊಟ್ಟೆ ನೋವು, ಸುಸ್ತು, ಮೈಯಲ್ಲಿ ಬ್ಲಡ್ ಹೋಗೋದ್ರಿಂದ ನಿಮಗೆ ಆ ಒಂಥರ ತಲೆ ಸುತ್ತಿರುತ್ತೆ, ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಹೆವಿ ಬ್ಲೀಡಿಂಗ್ ಟೈಮಲ್ಲಿ ಮಜ್ಜಿಗೆ ಚೆನ್ನಾಗಿ ತೊಗೊಳ್ಳಿ. ಶುಂಠಿ ಪೇಸ್ಟು, ಉಪ್ಪೆಲ್ಲ ಹಾಕ್ಬಿಟ್ಟು ಶುಂಠಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕು ಅಂದರೆ ಈರುಳ್ಳಿ ಎಲ್ಲ ಹಾಕೋಬೋದು. ನಾನು ಹೇಳಿದಾಗೆ ಶುಂಠಿ ಪೇಸ್ಟು ಮತ್ತು ಇಂಗನ್ನ ದಯವಿಟ್ಟು ಮರಿಬೇಡಿ. ಇಂಗನ್ನ ಒಂದು ಸ್ವಲ್ಪ ಪಿಂಚ್ ಒಂದು ಸ್ವಲ್ಪ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಜ್ಜಿಗೆಯನ್ನು ಒಂದು ಲೋಟ ಓ ನಾಷ್ಟ ಆದಮೇಲೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಮಧ್ಯೆ ಮಧ್ಯೆ ಜ್ಯೂಸ್ಗಳು, ನಿಮ್ಮ ಮನೇಲಿ ಏನಾದರೂ ಫ್ರೂಟ್ಸ್ ಇತ್ತು ಅಂದರೆ ಜ್ಯೂಸ್ ಯಾವ್ದು ಬೇಕಾದರೂ ಜ್ಯೂಸ್ ಕುಡಿಬೋದು, ಅದರಲ್ಲೆಲ್ಲ ಲಿಮಿಟೇಷನ್ ಏನಿಲ್ಲ. ಸೀಸನಲ್ ಫ್ರೂಟ್ಸ್ ಏನಿದೆಯೋ ಅದರದ್ದೆಲ್ಲ ಜ್ಯೂಸು ಕುಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಸಾಯಂಕಾಲ ಆಗ್ತಾ ಆಗ್ತಾ ಆದಷ್ಟು ಟೀ ಕುಡಿಬೇಡಿ, ಈ ಟೈಮಲ್ಲಿ ಟೀ ಕುಡಿಯೋದು ಬೇಡ. ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಹೀಟಾಗಿ ಇರೋ ಒಂಥರ ಸ್ಟಾಕ್ ಆಗೋ ಬ್ಲಡ್ ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ಕೆಫೈನ್ ಅಂಶ ಇರೋದ್ರಿಂದ ಕಾಫಿ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಕಾಫಿ ಸಂಜೆ ಟೈಮಲ್ಲಿ ತೊಗೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಬ್ಲೀಡಿಂಗ್ ಇರುತ್ತೆ. ಅಂತಂದರೆ ಕೆಲವ್ರಿಗೆ 3 ಡೇಸ್ ಕರೆಕ್ಟಾಗಿ ಹೋಗುತ್ತೆ, ಫೋರ್ತ್ ಡೇಸ್ ಇರೋದಿಲ್ಲ, ಅಂದರೆ 4ನೇ ದಿವಸ ಇರೋದಿಲ್ಲ, 5th ಡೇಸ್ಗೆ ಒಂದು ಸ್ವಲ್ಪ ಸ್ಪಾಟಿಂಗ್ ಆಗುತ್ತೆ, 6 ಡೇಸ್ಗೆ 7 ಡೇಸ್ವರೆಗೂ ಕೆಲವ್ರಿಗೆ ರನ್ನಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಆಗಬಾರ್ದು ಅಂದರೆ ಕಾಫಿ ಒಂದು ಸ್ವಲ್ಪ ತೊಗೊಳ್ಳಿ. ನಿಮಗೆ ಕರೆಕ್ಟಾಗಿ 5 ಡೇಸ್ಗೆ ಎಷ್ಟು ಬ್ಲಡ್ ಹೋಗಬೇಕು ಅಷ್ಟು ಹೋಗಿ ಸ್ಟಾಪ್ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಪೀರಿಯಡ್ ಆಗುತ್ತೆ ಅಂತ. ಆಗಾಗ ಒಂದು ಚೂರು ಆಗೋದು ಬಂದು ತುಂಬಾ ಕಷ್ಟ ಅದು ಮನಸ್ಸಿಗೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಕಾಫಿ ಆ ರೀತಿ ಎಲ್ಲ ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಇನ್ನೇನು ಮಾಡ್ಬೋದು, ಊಟ ಏನು ತೊಗೋಬೋದು, ಊಟ ಚೆನ್ನಾಗಿ ತೊಗೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ಗ್ಯಾಸ್ಟ್ರಿಕ್ ಐಟಮ್ಸ್ ಎಲ್ಲ ತೊಗೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಬಾಣಂತನದಲ್ಲಿರಬೇಕಾದ್ರೂ ಇದೇ ಫಾಲೋ ಮಾಡಿ ಟಿಪ್ಪು. ಬಾಣಂತನ ಇಲ್ಲ, ನಾನು ನಾರ್ಮಲ್ ಲೇಡಿ ನಾರ್ಮಲ್ ಆಗಿದ್ದೀನಿ ನಾನು ಅನ್ನೋರು ಆರಾಮಾಗಿ ನಾನು ಹೇಳಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ಬೆಲ್ಟ್ಗಳನ್ನು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಬೆಲ್ಟ್ ಇದೆ ಅಂದರೆ, ನೀವು ಪ್ರೆಗ್ನೆನ್ಸಿ ಪಾಪು ಆದಮೇಲೆ ಬಾಣಂತನದಲ್ಲಿ ಹೊಟ್ಟೆ ಕರಗೋದಕ್ಕೆ ಬೆಲ್ಟ್ ಹಾಕ್ಕೊಂಡಿದ್ದೀರಾ ಅಂತಂದರೆ, ಲೈಟಾಗಿ ಒಂದು ಸ್ವಲ್ಪ ಟೈಟಾಗಿ, ಜಾಸ್ತಿ ಟೈಟ್ ಬೇಡ, ಒಂದು ಸ್ವಲ್ಪ ಟೈಟಾಗಿ ಬೆಲ್ಟ್ ಹಾಕ್ಕೊಳ್ಳಿ. ಬೆಲ್ಟ್ ಹಾಕ್ಕೊಂಡ್ರೆ ಆಗುವಂಥ ಬೆನಿಫಿಟ್ಟು, ಬೆನ್ನೋವು ಸೊಂಟ ನೋವು ಅಷ್ಟೊಂದು ಗೊತ್ತಾಗಲ್ಲ, ಮತ್ತು ಹೊಟ್ಟೆ ನೋವು ಅಷ್ಟೊಂದು ಗೊತ್ತಾಗಲ್ಲ. ನೀವು ಸ್ವಲ್ಪ ಟೈಟ್ ಫೀಲಿಂಗ್ ಕೊಟ್ಟಿರೋದ್ರಿಂದ ಬ್ಲೀಡಿಂಗ್ ಸ್ವಲ್ಪ ಚೆನ್ನಾಗಾಗ್ಬಿಟ್ಟು ಬೇಗ ನಿಮಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಲ್ಟ್ ಯೂಸ್ ಮಾಡಿದ್ರೆ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ, ಹೊಟ್ಟೆ ಬಂದು ಸ್ವಲ್ಪ ಸಣ್ಣ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಬಟ್ಟೆ ಆದರೂ ಕಟ್ಕೋಬೋದು, ಇಲ್ಲ ಅಂತಂದರೆ ನೀವು ಬೆಲ್ಟ್ ಕೂಡ ಹಾಕ್ಕೋಬೋದು. ಜಾಸ್ತಿ ಟೈಟ್ ಹಾಕ್ಕೋಬೇಡಿ, ಸಿಂಪಲ್ ಆಗಿ ನಿಮಗೆ ಒಂಥರ ಕಂಫರ್ಟಬಲ್ ಫೀಲಿಂಗ್ ಆಗೋ ರೀತಿ ಬೆಲ್ಟನ್ನು ಹಾಕ್ಕೊಡಿ. ಆ್ಯಂಡ್ ನೆಕ್ಸ್ಟು ನೈಟ್ ಮಲಗೋವಾಗ ಬಿಸಿ ಹಾಲಿಗೆ ಅರಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಬಿಸಿ ಬಿಸಿಯಾಗಿ ನಿಧಾನವಾಗಿ ಕೂತ್ಕೊಂಡು ಸಿಪ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ನಿಶಕ್ತಿ ಆಗಲ್ಲ, ಶಕ್ತಿ ಚೆನ್ನಾಗಿ ಸಿಗುತ್ತೆ. ಮತ್ತು ಈ ಟೈಮಲ್ಲಿ ನೀರು ಚೆನ್ನಾಗಿ ಕುಡಿಬೇಕು, ಮೆಂತ್ಯ ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಾಡಿ, ಇಲ್ಲ ಇನ್ನೂ ತುಂಬ ಹೊಟ್ಟೆ ನೋವ್ತಾ ಇದೆ ಅಂದರೆ 1 ಸ್ಪೂನ್ ಮೆಂತ್ಯನ ಹಾಗೆ ತಣ್ಣೀರಲ್ಲಿ ನುಂಗ್ಬಿಟ್ಟು ನೀರು ಕುಡಿಯೋದು ತುಂಬ ತುಂಬ ಒಳ್ಳೆಯದು. ಸೊ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ, ನಿಮಗೆ ಒಂಥರ ಮೂಡ್ ಸ್ವಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಡೈಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ನಿಮಗಾದರೆ ಡೈಲಿ 2 ಸಲ ಸ್ನಾನ ಮಾಡಿ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದ್ಸಲಿ, ನೈಟ್ ಮಲಗೋದಕ್ಕೂ ಮುಂಚೆ ಒಂದ್ಸಲಿ ಸ್ನಾನ ಮಾಡೋದು ನಿಮಗೆ ಆರಾಮ್ ಫೀಲಿಂಗ್ ಕೊಡುತ್ತೆ, ಬ್ಲೀಡಿಂಗ್ ಚೆನ್ನಾಗಾಗಿ. ಚೆನ್ನಾಗಾಗೋದು ಅಂತಂದರೆ ಏನಂದರೆ ಸ್ಟಾಕ್ ಇಲ್ಲದೆ ಕರೆಕ್ಟಾಗಿ ಆಗುತ್ತೆ ಅಂತ ಅರ್ಥ ಅಷ್ಟೆ, ಇನ್ನೇನಿಲ್ಲ. ಸ್ನಾನ ಮಾಡಬೇಕು 6 ಅವರ್ಸ್ ಒನ್ಸು, ಪ್ಯಾಡ್ ನೆಂದಿರಲಿ ನೆಂದಿಲ್ಲದೆ ಹೋಗಲಿ ಚೇಂಜ್ ಮಾಡ್ಕೊಳ್ತಾ ಇರಿ. ನೆಂದಿತ್ತು ಅಂದರೆ 3 ಅವರ್ಸ್ ಒನ್ಸು ಪ್ಯಾಡ್ ಚೇಂಜ್ ಮಾಡ್ತಾ ಇರಿ. ಮತ್ತು ಪ್ಯಾಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ವಿಧಗಳಿದ್ದಾವೆ. ನೀವು ಹೇಗಿದ್ದೀರಾ, ನೀವು ಜಾಸ್ತಿ ದಪ್ಪ ಇದ್ದೀರಾ, ಉದ್ದ ಇದ್ದೀರಾ, ನೀವು ಹೇಗಿದ್ದೀರಾ ಅದನ್ನು ನೋಡಿ ತಗೊಳ್ಳಿ. ತುಂಬ ಚಿಕ್ಕದಾಗಿರೋರಿಗೆ ಮಾಮೂಲಿ ಎಕ್ಸಲ್ ಸೈಜ್ ಸರ್ ಹೋಗುತ್ತೆ, ಸ್ವಲ್ಪ ಜಾಸ್ತಿ ದಪ್ಪ ಇರೋರು ಉದ್ದಗಿರೋರಿಗೆ ನಾನು ಡಬಲ್ ಎಕ್ಸಲ್ ಸೈಜ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನಿಮಗೆ ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ. ಇವಾಗ ಎಲ್ಲನೂ ಬಂದು ಹೊರಗಡೆ ಹೋಗಿ ತೊಗೊಳಕ್ಕೆ ಬೇಜಾರು, ಅಂಗಡಿ ದೂರ ಇದೆ, ಇಲ್ಲ ಮನೆಯವ್ರಿಗೆ ಹೇಳಬೇಕು, ಅದು ಮುಜುಗರ ಮಾಡ್ಕೊಂಡು ಹೇಳಬೇಕು, ಪೇಪರಲ್ಲಿ ಬರೆದಿಟ್ಬಿಟ್ಟು ಹೇಳಬೇಕು, ಈ ಬಾಧೆ ಎಲ್ಲ ಬೇಡ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿಬಿಡಿ, ಜಸ್ಟ್ ಆರ್ಡ್ರ್ ಮಾಡಿದ್ರೇ ಸಾಕು, ನಿಮಗೆ ಮನೆಗೆ ಪಾರ್ಸಲ್ ಬಂದು ಒಂಥರ ಅದು ಬಂದು ಯಾರಿಗೂ ಗೊತ್ತಾಗಲ್ಲ ಅದರೊಳಗಡೆ ಏನಿದೆ ಅನ್ನೋದು ಗೊತ್ತಾಗಲ್ಲ, ನೀಟಾಗಿ ಸೇಫ್ಟಿಯಾಗಿ ತಂದು ನಿಮ್ಮ ಮನೆಗೇ ತಂದುಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಹೈಜಿನಿಕ್ ಆಗೂ ಇರುತ್ತೆ, ನೀಟಾಗೂ ಇರುತ್ತೆ, ಮನೇಲಿ ಯಾರಿಗೂ ಗೊತ್ತಿಲ್ಲದಿರೋನು ನೀವು ತರೋದು ತರೋದನ್ನೆಲ್ಲ ಯಾರಿಗೂ ಹೇಳಿಕೊಂಡು ಅದೆಲ್ಲ ಬೇಡ. ಅಂತರ ಹೈಜಿನಿಕ್ಕಾಗಿ ಫಾಲೋ ಮಾಡಿ, ಮನೇಲಿರೋ ಅಂಥ ಹೊರಗಡೆ ಹೋಗೋ ಗಂಡಸರಿಗೆಲ್ಲ ಹೇಳಕ್ಕೆ ಹೋಗ್ಬಿಡಿ ತಂದು ಕೊಡ್ರಿ ಅಂತ. ಅವರು ಹೋಗಿ ಅಲ್ಲಿ ಮುಜುಗರ ಪಟ್ಕೊಂಡು ನೀವು ಹೇಳಿರೋದನ್ನು ಬಿಟ್ಟು ಇನ್ನೇನು ತೊಗೊಂಬರೋದು, ನಿಮ್ಮ ಮನೇಲಿ ನಿಮಗೆ ಬೇಜಾರಾಗೋದು, ಇಲ್ಲ ಬರೆದು ಕೊಡೋದು, ಇದೆಲ್ಲ ಯಾಕೆ ಇದೆ ಅನ್ನೋವಾಗಲೇ ಒಂದ್ಸಲಿ ಆರ್ಡ್ರ್ ಮಾಡಿಬಿಟ್ರೆ ಆ ಖಾಲಿ ಆಗೋದ್ರೊಳಗಡೆ ನಿಮ್ಗೆ ಬಂದು ಸೇರುತ್ತೆ. ಜಸ್ಟ್ 1 ವೀಕ್ ಒಳಗಡೆ, 5 ಡೇಸ್ ಒಳಗಡೆ ಬಂದು ಸೇರುತ್ತೆ. ಸೊ ನೀವು ಫಸ್ಟ್ ಮುಂಜಾಗ್ರತೆಯಾಗಿ ಮೊದಲೇ ಆರ್ಡ್ರ್ ಮಾಡಿಟ್ಕೊಂಡ್ರೆ ಮನೆಗೆ ಬಂದು ಸೇರುತ್ತೆ. ಸೊ ಇನ್ನೂ ಕಡಿಮೆ ರೇಟಲ್ಲೇ ನಿಮ್ಗೆ ಸಿಗುತ್ತೆ.
ಒಂದ್ಸಲಿ ತರ್ಸಿಟ್ಕೊಂಡ್ರೆ ಹೇಗೋ 6 ಮಂತ್ಸ್ ಒನ್ಸ್ ತರ್ಸ್ಕೊಂಬಿಡಿ, ಆರಾಮಾಗಿ ನೀವು ಪ್ರತಿ ತಿಂಗಳನ್ನು ತೊಗೊಂಬರ್ಬೇಕಲ್ಲ ಅನ್ನೋ ಬಾಧೆ ಬೇಡ. ಸೊ ಅದಕ್ಕೋಸ್ಕರ, ಯಾಕಂದ್ರೆ ಎಷ್ಟೋ ಸಲ ಆ ರೀತಿ ಆಗುತ್ತೆ, ಮನೇಲಿ ಖಾಲಿ ಆಗ್ಬಿಡುತ್ತೆ, ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ಬಿಡೋದು, ಬಟ್ಟೆ ಇಟ್ಕೋಬೇಕಲ್ಲ ಅಂತ ಭಯ ಪಡೋದು, ಈ ರೀತಿ ಎಲ್ಲ ಬೇಡ. ಚೆನ್ನಾಗಿ ಪ್ಯಾಂಟೀಸನ್ನು ಬಿಸಿನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಪ್ಯಾಂಟೀಸೇ ಸಪ್ರೇಟಾಗಿ ಇಟ್ಕೊಳ್ಳಿ, ಈ ರೀತಿ ಸಮಯದಲ್ಲಿ ಯೂಸ್ ಮಾಡೋ ಪ್ಯಾಂಟೀಸೇ ಸಪ್ರೇಟಾಗಿ ಇಟ್ಕೊಳ್ಳಿ. ಮತ್ತು ಈ ರೀತಿ ಸ್ಟೇ ಫ್ರೀ ಆಗ್ಬೋದು ಇಲ್ಲ ವಿಸ್ಪರ್ ಆಗ್ಬೋದು, ಏನೇ ಆಗ್ಬೋದು, ಅದನ್ನು ಯಾರಿಗೂ ಕಣ್ಣು ಕಾಣೋ ರೀತಿ ಇಡಬೇಡಿ. ಸೇಫ್ಟಿಯಾಗಿ ನೀವು ಒಂಥರ ಹೈಜಿನಿಕ್ ಆಗಿ ಒಂಥರ ಡೀಸೆಂಟಾಗಿ ಫಾಲೋ ಮಾಡಿ, ಅದು ಯಾರಿಗೂ ಗೊತ್ತಾಗೋದು ಬೇಡ. ಮನೇಲಿ ತುಂಬ ಜನ ಮನೇಲಿ ಗಂಡಸಿರ್ತಾರೆ, ಮೈದಂದರು ಮಾವಂದರು ಎಲ್ಲ ಇರ್ತಾರೆ. ಸೊ ನೀವು ಅದನ್ನೆಲ್ಲ ಒಂಥರ ಹೈಜಿನಿಕ್ ಆಗಿ ಫಾಲೋ ಮಾಡೋದು ತುಂಬ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಈ ರೀತಿ ಫಾಲೋ ಮಾಡಿ, ಮತ್ತು ಆದಷ್ಟು ಬೋರ್ಲು ಮನ್ಕೊಳ್ಳಿ. ಬಾರ್ಲು ಮನ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ನೀಟಾಗಿ ಹೊಟ್ಟೆ ಕ್ಲೀನಾಗಿ ಹೊರಗಡೆ ಬರುತ್ತೆ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ. ಈ ಟೈಮಲ್ಲಿ ಉದ್ದಿನ ಬೇಳೆ ಸ್ವಲ್ಪ ಚೆನ್ನಾಗಿ ತೊಗೊಳ್ಳಿ. ಉದ್ದಿನ ಬೇಳೆ ಐಟಮ್ಸು, ಗಂಜಿ ಆಗ್ಬೋದು ಇಲ್ಲ ವಡೆ ಆಗ್ಬೋದು, ತೊಗೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ, ಸೊಂಟ ನೋವು ಬೆನ್ನು ಕಡಿಮೆ ಆಗುತ್ತೆ. ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ, ಡೈಲಿ ಸ್ನಾನ ಮಾಡಿ. ಆ್ಯಂಡ್ ಪ್ರತಿ ಸಲ ವಾಶ್ರೂಮ್ಗೆ ಹೋದಾಗಲೂ ವಾಶ್ ಮಾಡ್ಕೊಳ್ಳಿ, ನೀಟಾಗಿ ಹೈಜಿನಿಕ್ ಆಗಿ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ನನಗೆ ತಿಳಿದಿರೋಷ್ಟು ಎಲ್ಲ ಹೇಳಿದ್ದೀನಿ. ಯಾಕಂತಂದರೆ ಇದರಿಂದನೇ ತುಂಬ ಇನ್ಫೆಕ್ಷನ್ಸ್ ಆಗುತ್ತೆ, ಯಾಕೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ಯಾನ್ಸರ್ಸೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೈಜಿನ್ ಫಾಲೋ ಮಾಡಿ, ಆಗಾಗ ಬಟ್ಟೆ ಚೇಂಜ್ ಮಾಡ್ತಾ ಇರಿ, ನೀಟಾಗಿ ಇಟ್ಕೊಳ್ಳಿ, ನೀಟಾಗಿ ಇರಿ, ಅದು ತುಂಬ ತುಂಬಾ ಮುಖ್ಯ. ಮೂಡ್ ತುಂಬಾ ನಿಮಗೆ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಕೋಪ ಬರುತ್ತೆ, ಅಳು ಬರುತ್ತೆ, ಕಿರ್ಚ್ಬೇಕು ಅನಿಸುತ್ತೆ, ಮನೆ ಕೆಲಸ ಮಾಡುವಾಗ ಅಪ್ಪ ಈ ನೋವಲ್ಲೂ ಇದೆಲ್ಲ ನಾವು ಮಾಡಬೇಕಾ, ನಮ್ಮನ್ನು ಯಾರು ಅರ್ಥನೆ ಮಾಡ್ಕೊಳ್ಳೋಲ್ಲ ಅಂತ ಒಂದು ಫೀಲ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಆಗುವಾಗ ಒಂದು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಧ್ಯಾನ ಮಾಡಿ, ಪ್ರೇಯರ್ಸ್ ಮಾಡಿ. 5 ಡೇಸ್ ಆದಮೇಲೆ ನೀವು ಮಾಮೂಲಿ ಡೇಸ್ ಬಂದೇ ಬರುತ್ತೆ, ಅವಾಗ ಮೂಡ್ ನಿಮಗೇ ಚೇಂಜ್ ಆಗಿಬಿಡುತ್ತೆ. ಮತ್ತು ಕೆಲವ್ರಿಗೆ ಇನ್ನೇನು ಇವಾಗೋ ಅವಾಗೋ ಆಗ್ತೀವಿ ಅನ್ನೋವಾಗ ಒಂದು ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ. ಕೆಲವ್ರಿಗೆ 2 ಡೇಸ್ ಮೊದಲೇ ಪಿಂಪಲ್ಸ್ ಬರುತ್ತೆ, ಇದೆಲ್ಲನೂ ಬಂದು ಸಿಂಪ್ಟಮ್ಸ್. ಸೊ ಅದನ್ನು ನೋಡ್ಕೊಳ್ಳಿ, ಡೇಟೆಲ್ಲ ನೋಡಿಕೊಂಡು ನೀವೆಲ್ಲಾದರೂ ಹೊರಗಡೆ ಹೋಗೋ ಥರ ಇದ್ದರೆ ಎಲ್ಲನೂ ನಿಮ್ಮ ಜೊತೆನೇ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಐಟಮ್ಸ್ ಎಲ್ಲ. ಓಕೆ ಫ್ರೆಂಡ್ಸ್, ಯಾಕಂತಂದರೆ ಇದೆಲ್ಲ ಒಂದು ಸ್ವಲ್ಪ ಗುಟ್ಟಾಗಿ ಇಟ್ಕೊಳ್ಬೇಕಾಗಿರೋ ವಿಷಯ. ಎಲ್ಲರಿಗೂ ಅಯ್ಯೋ ಈ ಥರ ಆಗೋಯ್ತು, ಅಯ್ಯೋ ಈ ಥರ ಆಗೋಯ್ತು ಅಂತ ಹೇಳ್ಕೊಳ್ಳೋದಾಗಲಿ, ಇಲ್ಲ ಹೊರಗಡೆ ಹೋದ ಕಾರಲ್ಲಿ ಅಯ್ಯೋ ಹಿಂಗಾಗೋಯ್ತು ನನಗೆ ಬೇಕು ಅಂತ, ಎಲ್ಲ ನಾವು ಹೋಗೋ ಜಾಗದಲ್ಲಿ ಮೆಡಿಕಲ್ ಸ್ಟೋರ್ಸ್ ಇರಲ್ಲ. ಸೊ ಟೈಮಿಂಗ್ಸ್ ಎಲ್ಲ ಟೈಮಿಂಗ್ಸ್ ಅನ್ನೋದಕ್ಕಿಂತ ಡೇಟ್ಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಹೊರಗಡೆ ಟ್ರಾವೆಲ್ ಮಾಡೋ ಹಾಗಿದ್ರೆ ನಿಮ್ಮ ಜೊತೆ ಐಟಮ್ಸ್ ನಿಮ್ಗೆ ಏನೇನು ಬೇಕೋ ಹೈಜಿನ್ ಫಾಲೋ ಮಾಡಿ. ಮತ್ತು ಅದರದ್ದು ಕಪ್ ಬಗ್ಗೆ ಟ್ಯಾಂಪೂನ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್.